ಇವತ್ತು ನಾನು ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ, ನಲ್ಲಿಕಾಯಿಂದ ಮಾಡೋವಂಥ ಡಿಶ್ಶು. ಅದು ಅನ್ನ ಕಲಸೋದು, ಮಸಾಲೆ ಅನ್ನ, ಬೆಟ್ಟದ ನಲ್ಲಿಕಾಯಿ ಅನ್ನ ಕಲಿಸ್ತೀವಿ ನೋಡಿ. ಅದಕ್ಕೆ ಏನೇನು ಬೇಕು ಅಂತ ನೋಡಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ, ಇದು ಖಾರ ಮೆಣಸಿನ್ಕಾಯಿ ನಾಲ್ಕು ಹಾಕಿದ್ದೀನಿ. ಇದು ನಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀನಿ, ಮಿಕ್ಸಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಬೆಲ್ಲ, ಹುಣಸೆಹಣ್ಣು, ಕರಿಬೇವು, ಕಾಯಿ ತುರಿ, ಇದು ಸ್ವಲ್ಪ ಧನಿಯಾ, ಒಗ್ಗರಣೆಗೆ ಕಡಲೆಬೀಜ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ. ಇದು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಈಗ ಉದ್ದಿನಬೇಳೆ ಪುಡಿ ಹುರಿತಾ ಇದ್ದೀನಿ. ಇದಾಗ್ತಿದ್ದಂಗೆ ಸ್ವಲ್ಪ ಕಡಲೆಬೇಳೆನು ಒಂದೆರಡು ಸ್ಪೂನ್ ಹಾಕ್ಕೊಂಡು ಹುರಿತೀನಿ ನೋಡಿ. ಈಗ ದೊಡ್ಡ ಸೌಟಲ್ಲಿ ಎರಡು ಸೌಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಕ್ತಿದ್ದೀನಿ. ಕಡಲೆ ಬೀಜ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಉದ್ದಿನಬೇಳೆ ಹಾಕ್ತಿದ್ದೀನಿ, ಕಡಲೆಬೇಳೆ ಹಾಕ್ತಿದ್ದೀನಿ, ರುಬ್ಬೋದಕ್ಕೂ ಜೀರಿಗೆ ಹಾಕ್ಕೊಂಡಿದ್ದೀನಿ, ಇದಕ್ಕೂ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಕರಿಬೇವು ಹಾಕ್ತಿದ್ದೀನಿ, ಕರಿಬೇವನ್ನ ಕಮ್ಮಿ ಕಟ್ ಮಾಡಿದ್ದೀನಿ, ಯಾಕೆಂದರೆ ಇದು ಹಾಗೆ ನಾವು ತಿನ್ಬೋದು. ಈಗ ಇದು ನಲ್ಲಿಕಾಯಿ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇನ್ನೊಂದು ಎರಡು ನಿಮಿಷ ಫ್ರೈ ಆಗಬೇಕು. ನೋಡಿ, ಇದು ಒಂದೂವರೆ ಸ್ಪೂನು ಅಷ್ಟು ಉದ್ದಿನಬೇಳೆ, ಒಂದೂವರೆ ಸ್ಪೂನು ಕಡಲೆಬೇಳೆ, ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಹುರ್ಕೊಂಡು, ಜೀರಿಗೆ ಸ್ವಲ್ಪ ಎಲ್ಲ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಹುಣಸೆ ರಸ ಹಾಕ್ಬಿಟ್ಟು ಅದು ಸ್ವಲ್ಪ ಕುದ್ದಮೇಲೆ ಪೌಡ್ರ್ ಹಾಕ್ತೀನಿ. ನೋಡಿ, ಹುಣಸೆ ಹಣ್ಣು ಮಿಕ್ಸಿಗೆ ಹಾಕ್ಕೊಂಬಿಟ್ಟಿದ್ದೀನಿ, ಇವತ್ತು ಕುಯ್ಸಕ್ಕೆ ಹೋಗಿಲ್ಲ, ಹಾಗೆ ಹಾಕ್ಬಿಟ್ಟಿದ್ದೀನಿ ಮಿಕ್ಸಿಗೆ. ಈಗ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ, ನೋಡಿ ಈಗ ಹುಣಸೆ ಹಣ್ಣು ನೀರು ಹಾಕಿದ್ದೀನಿ. ಅಕಸ್ಮಾತ್ ತುಂಬ ಗಟ್ಟಿ ಆಯ್ತು ಅಂದರೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಇದು ಕುದಿಬೇಕಲ್ಲ ಅದಕ್ಕೆ. ಇದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಪುಡಿ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಹಾಕ್ಬೇಕಿನ್ನೇ ಎರಡು ಒಂದೆರಡು ನಿಮಿಷ ಹಾಕ್ಬೇಕಿದು. ನೋಡಿ, ಇದು ಕೂಡ ಬಾಣಲೆ ಥರ ಬಿಡ್ತಾ ಇದೆ. ಈ ಥರ ಆದಮೇಲೆ ಇದನ್ನು ರೆಡಿ ಆಗಿರುತ್ತೆ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ರುಬ್ಕೊಂಡಿದ್ನಲ್ಲ, ಜೀರಿಗೆ ಅದು ಪುಡಿ ಮಾಡ್ಕೊಂಡಿದ್ನಲ್ಲ, ಈ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ. ಇದು ಪುಡಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ನಾವು ಬಾಡ್ಸೋದು ಬೇಡ, ಈ ಸ್ವಲ್ಪ ಗಟ್ಟಿಯಾಗಿ ಹೋಗಿ ಮಾಡಿದರೆ ಸಾಕು. ನೋಡ್ರಿ, ಇದಾಗಿದೆ. ಈಗ ಅನ್ನಕ್ಕೆ ಇದು ಸ್ವಲ್ಪ ಆರಿದ್ಮೇಲೆ ಅನ್ನ ಹಾಕಿ ಕಲಸೋದು, ಅನ್ನಕ್ಕೆ ಎಷ್ಟು ಬೇಕೋ ಅನ್ನಕ್ಕೆ ನೋಡ್ಕೊಂಡು ಕಲಸೋದು. ಇವಾಗ ಇದು ನೋಡಿ, ಈಗ ನಲ್ಲಿಕಾಯಿ ಬೆಟ್ಟ ನಲ್ಲಿದ ಕಾಯಿ ಇದೆ ಚಿತ್ರಾನ್ನಕ್ಕೆ ಮಾಡೋದಕ್ಕೆ, ಈ ಥರ ಎಲ್ಲ ತೋರಿಸಿದ್ದೀನಿ. ಈ ಥರ ನಾವು ಇದು ಮಾಡಿ ಗೊಜ್ಜು ಥರ ಈ ಥರ ಮಾಡಿಟ್ಕೊಂಡ್ರೆ ನಮ್ಗೆ ಯಾವಾಗ ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಅನ್ನಕ್ಕೆ ಕಲಸ್ಕೊಬೋದು, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಈಗ ನೋಡಿ, ಇದನ್ನು ನಿಮ್ಮ ಕಾಮೆಂಟನ್ನು ತಿಳಿಸಿ.